ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ SSLC ರಿಸಲ್ಟ್ ಯಾವಾಗ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಹಿಂದಿನ ಎಲ್ಲಾ ವಿಡಿಯೋಗಳಲ್ಲಿ ಹೇಳಿದ್ದೆ ಒಂದು ಕನ್ಸಿಸ್ಟೆಂಟ್ ಡೇಟ್ ನ ಅನೌನ್ಸ್ ಮಾಡ್ತಾರೆ ಅಂತ. ಅದು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ, 19th ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಆದ್ರೆ ಅದು ರಿಸಲ್ಟ್ ಡೇಟ್ ಚೇಂಜ್ ಆಗಿದೆ, ಅದನ್ನ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರಹದ ಅಪ್ಡೇಟ್ಸ್ ಗಳನ್ನ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಫ್ರೆಂಡ್ಸ್, ಒಂದು ಕನ್ಸಿಸ್ಟೆಂಟ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ. ಆ ಡೇಟ್ನ ಈಗ ಅನೌನ್ಸ್ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ಆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ನಾನು ನಿಮಗೆ ನನ್ನ ಚಾನಲ್ನಲ್ಲಿ ಹಲವಾರು ತರಹದ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದೆ SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಆದರೆ ಅದೆಲ್ಲ ಬಿಟ್ಬಿಟ್ಟು ಈಗ ಆ ಡೇಟ್ ಚೇಂಜ್ ಆಗಿದೆ. ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕ್ ಅಂತ, ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿದ್ದೆ 19th or 18th ಬರುತ್ತೆ ನಿಮ್ಮ ರಿಸಲ್ಟ್ ಅಂತ ಹೇಳಿದ್ದೆ. ಆದರೆ ಅದೆಲ್ಲ ಚೇಂಜ್ ಆಗಿ ಒಂದು ಡೇಟ್ ರಿಲೀಸ್ ಆಗಿದೆ. ಈ ಸರ್ತಿ ನಿಮ್ಮ ಇವ್ಯಾಲ್ಯುವೇಷನ್ ಬಂದುಬಿಟ್ಟು 24th ಶುರುವಾಗಿದೆ. ಕೆಲವು ದಿನಗಳಲ್ಲಿ ನಿಮ್ಮ ಇವ್ಯಾಲ್ಯುವೇಷನ್ ಮುಗಿದ್ಬಿಡುತ್ತೆ, ಅದಾದ ತಕ್ಷಣ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ಸರ್ತಿ ಟೋಟಲ್ ಎಷ್ಟು ವಿದ್ಯಾರ್ಥಿಗಳು SSLC ಎಕ್ಸಾಮ್ನ ಬರೆದಿದ್ದಾರೆ ಅಂದರೆ 8.32 lakhs ವಿದ್ಯಾರ್ಥಿಗಳು SSLC ಎಕ್ಸಾಮ್ಗೆ ಫಾರ್ಮನ್ನು ತುಂಬಿ SSLC ಎಕ್ಸಾಮ್ನ ಮುಗಿಸಿದ್ದಾರೆ. 8 lakh ವಿದ್ಯಾರ್ಥಿಗಳು ಅಂದರೆ ಸುಮ್ಮನೆನಾ? ಈ ಸರ್ತಿ ನಿಮ್ಮ ಪೇಪರ್ನ ಚೆಕ್ ಮಾಡೋಕ್ಕೆ ಎಲೆಕ್ಷನ್ ಇದ್ರೂ ಕೂಡ 63,000 ಶಿಕ್ಷಕರು ನಿಮ್ಮ ಇವ್ಯಾಲ್ಯುವೇಟರ್ ಆಗಿ ಹೋಗಿದ್ದಾರೆ. ಅಷ್ಟು ಜನ ಕೂಡಿ ನಿಮ್ಮೆಲ್ಲ 8 lakh ಪೇಪರ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ. ನೀವು ಎಷ್ಟು ಬರೆದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗಾಗಿನೇ ಮಾಡಿದ್ದೀನಿ, ಅದಕ್ಕೋಸ್ಕರ ವಿಡಿಯೋಗೆ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಇದೇ ಥರ ಹಲವಾರು ಥರದ ಅಪ್ಡೇಟ್ಸ್ಗಳನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇನ್ನೂ ಇದೇ ಥರ ಹಲವಾರು ಥರದ ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶ್ನಲ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಸರ್ತಿ SSLC ರಿಸಲ್ಟ್ ಯಾವಾಗ ಅಂದರೆ 15th ಅಂತ ತಿಳಿದು ಬಂದಿದೆ. ಇದು ಶಿಕ್ಷಣ ಇಲಾಖೆಯಿಂದ ತಿಳಿದು ಬಂದಿರೋ ಮಾಹಿತಿ. ಇದೇನಾದರೂ ಚೇಂಜ್ ಆದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.